Hi guys, welcome back to the channel. Nani is Tejas and you know that Tech Outbox Kannada YouTube channel. Oh sorry, so first of all, this video enappa antandre just nan talege random agi bandittu na sudden agi nanu camera on madkondo microphone on madkondo nim jote maataadta idini, aste simple aita. So na yado badkonta ide adakku na ನೆಗ್ನೆಲ್ ಮಾಡ್ಕೊಳ್ಳಿ. ಸೊ ನಾನು ಯಾವಾಗ ವೀಡಿಯೋ ಮಾಡಬೇಕು ಕೂತ್ಕೊಂಡ್ರು ಅದನ್ನು ನಾಯಿ ಕ್ಯಾಮರಲ್ಲಿ ಬೀಳ್ತಾ ಇರುತ್ತೆ. ಸೊ ನಾನು ಕಾಯ್ತಾ ಇರ್ತೀನಿ ಅದು ಯಾವಾಗ ಸ್ಟಾಪ್ ಮಾಡುತ್ತೆ ಅಂತ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಶುರು ಮಾಡ್ಕೊಳುತ್ತೆ. ಸೊ ಈಗ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ವ್ಲಾಗ್ಸ್ ಬಗ್ಗೆ. ಸೊ ವ್ಲಾಗ್ಸ್ನ ನೀವು ಕೂಡ ಮಾಡ್ಬೋದು. ಸೊ ಯಾರು ಬೇಕಾದರೂ ವ್ಲಾಗ್ಸ್ನ ಮಾಡ್ಬೋದು. ಸೊ ಈ ವ್ಲಾಗ್ಸ್ ಮಾಡೋದ್ರಿಂದ ಏನೇನು ಉಪಯೋಗ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಆಯಿತಾ. ಸೊ ಫಸ್ಟ್ ಆಫ್ ಆಲ್ ವ್ಲಾಗ್ಸ್ ಅಂದರೆ ಏನು ಅಂತ ನಿಮ್ಗೆ ಹೇಳ್ತೀನಿ. ಇಟ್ಸ್ ಯೂಟ್ಯೂಬ್ ವೀಡಿಯೋ ನೀವು ನೋಡಿ ಎಷ್ಟೊಂದು ಜನ ನೀವು ನೋಡಿರ್ತೀರಾಗಲಿ, ಎಷ್ಟೊಂದು ಜನಕ್ಕೆ ಗೊತ್ತು ವ್ಲಾಗ್ಸ್ ಅಂತ ಅಂದರೆ. ಸೊ ಒಬ್ಬರು ಲೈಫಲ್ಲಿ ಅಂದರೆ ಅವ್ರು ಎಲ್ಲೆಲ್ಲಿ ಟ್ರಾವೆಲ್ ವ್ಲಾಗ್ಸ್ ಅಂತ ಬರುತ್ತೆ, ಡೈಲಿ ವ್ಲಾಗ್ಸ್ ಅಂತ ಬರುತ್ತೆ, ಆ ಥರ 2-3 ಟೈಪ್ ಬರುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅದನ್ನು ವೀಡಿಯೋ ಶೂಟ್ ಮಾಡಿಬಿಟ್ಟು ಸೊ ಅದನ್ನು ಎಡಿಟ್ ಮಾಡಿಬಿಟ್ಟು ಅದನ್ನು ಯೂಟ್ಯೂಬ್ಗೆ ಹಾಕೋದು. ಸೊ ಅದನ್ನು ಎಷ್ಟೊಂದು ಜನ ಬೇರೆಯವ್ರು ನೋಡ್ತಾರೆ. ಸೊ ಇದನ್ನು ನಾವು ವ್ಲಾಗ್ಸ್ ಅಂತ ಕರಿತೀವಿ ಆಯಿತಾ. ಸೊ ಈ ವ್ಲಾಗ್ಸ್ ವೀಡಿಯೋಸ್ನ ನೀವು ಕೂಡ ಮಾಡ್ಬೋದು. ಸೊ ಇದರಿಂದ ನಿಮಗೆ ಏನು ಸಿಗುತ್ತೆ ಅಂತಂದರೆ ಆಬ್ವಿಯಸ್ ಆಗಿ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ನಿಮಗೆ ಎಷ್ಟೊಂದು ಜನ ಫಾಲೋವರ್ಸ್ ಆಗ್ತಾರೆ ಮತ್ತು ನಿಮಗೆ ಯೂಟ್ಯೂಬ್ ರೆವಿನ್ಯೂ ಕೂಡ ಬರುತ್ತೆ. ಸೊ ರೆವಿನ್ಯೂಗೋಸ್ಕರ ಮಾಡಬಾರ್ದು, ಬಟ್ ಒಂದು ವ್ಲಾಗ್ ಮಾಡೋದು ತುಂಬ ಈಸಿ ಆಯಿತಾ. ಸೊ ಈಗ ನಿಮ್ಮ ಕೈಲಿ ಫೋನ್ ಇರುತ್ತೆ, ನಿಮ್ಮ ಫೋನಿಂದಲೇ ನೀವು ವೀಡಿಯೋ ಮಾಡ್ಬೋದು. ಸೊ ನಿಮ್ಮ ಫೋನಾಗಿ ಇಟ್ಕೊಂಡು ನೀವು ಎಲ್ಲಿ ಹೋಗಿದ್ದೀರಾ, ಯಾವ ಹೊಸ ಜಾಗಕ್ಕೆ ಹೋಗಿದ್ದೀರಾ, ಅಥವಾ ನೀವು ಮನೇಲಿ ಏನು ಮಾಡ್ತೀರಾ ಅನ್ನೋದನ್ನು ನೀವು ಬೇರೆಯವ್ರ ಜೊತೆ ಶೇರ್ ಮಾಡ್ಬೋದು ಆಯಿತಾ. ಸೊ ಈಗ ವ್ಲಾಗ್ಸ್ ಅಂತಂದರೆ ನಿಮ್ಗೇನಿರುತ್ತೆ, ಸೊ ಒಬ್ಬರು ಕ್ಯಾಮ್ರಾ ಜೊತೆ ಮಾತಾಡ್ತಾ ಇರ್ತಾರೆ, ಅಥವಾ ನಿಮಗೆ ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವರು ಯಾವ ಜಾಗಕ್ಕೆ ಹೋಗ್ತಾರೋ ಅದರದ್ದು ವೀಡಿಯೋನ ತೊಗೊಂಬಂದು ಅದು ಆ ವೀಡಿಯೋನ ಅವ್ರ ಮನೆಗೆ ಬಂದುಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಮ್ಯೂಸಿಕ್ನ ಆ್ಯಡ್ ಮಾಡಿಕೊಂಡು ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ನಿಮಗೆ ವಾಯ್ಸ್ ಓವರ್ ಕೊಡ್ತಾರೆ. ಸೊ ಈ ರೀತಿ ವೀಡಿಯೋಸ್ ಕೂಡ ನಿಮ್ಮ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿರೋದನ್ನು ನಾನು ನೋಡಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಎಷ್ಟೊಂದು ಜನ ಜಾಸ್ತಿ ಜನ ಈಗ ಕನ್ನಡದಲ್ಲಿ ವ್ಲಾಗ್ಸ್ ಮಾಡ್ತಾಯಿಲ್ಲ. ನೀವು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಸೊ ಈ ಥರ ಏನಾದರೂ ಕಂಟೆಂಟ್ ಕ್ರಿಯೇಷನ್ಗೆ ಏನಾದರೂ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನೀವು ಮಾಡ್ಬೋದು. ಸೊ ಈಗ ಯೂಟ್ಯೂಬೇನು ಯಾರ್ದು ಅಲ್ಲ ಅಲ್ವಾ. ಸೊ ಎಲ್ಲರೂ ಬರ್ಬೋದು, ಯಾರು ಬೇಕೋ ಅವ್ರು ವೀಡಿಯೋ ಹಾಕ್ಬೋದು. ಸೊ ಯಾರಿಗೆ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ತಾರೋ ಅವರು ಸ್ವಲ್ಪ ಬೇಗ ಬೆಳೀತಾರೆ. ಸೊ ಅವ್ರಿಗೆ ರೆವೆನ್ಯೂ ಕೂಡ ಜಾಸ್ತಿ ಬರುತ್ತೆ. ಸೊ ಈ ರೀತಿ ವರ್ಕ್ ಆಗುತ್ತಿದೆ ಆಯಿತಾ ವ್ಲಾಗ್ಸ್ ಅನ್ನೋದು. ಸೊ ಈ ವ್ಲಾಗ್ಸ್ ಮಾಡಿದ್ರೆ ನಿಮಗೆ ಏನೋ ಯಾವ ವೀಡಿಯೋ ಮಾಡಲಪ್ಪ ಅನ್ನೋದು ಯೋಚನೆ ಮಾಡೋದಿರಲ್ಲ. ಈಗ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ ಆಯಿತಾ. ಸೊ ಟೆಕ್ನಾಲಜಿ ನನ್ನ ನೀಶ್ ಅಂದರೆ ನನ್ನ ಟಾಪಿಕ್ಕು. ಈಗ ನಾನು ಒಂದು 4-5 ವೀಡಿಯೋ ಬ್ಯಾಕ್ ಟು ಬ್ಯಾಕ್ ಬಿಟ್ಟಿದ್ದಾದಮೇಲೆ ನೆಕ್ಸ್ಟ್ ವೀಡಿಯೋ ನಾನು ಏನು ಮಾಡಲಿ ಅಂತ ನಾನು ಥಿಂಕ್ ಮಾಡಬೇಕು ಕೂತ್ಕೊಂಡು. ಸೊ ಏನಪ್ಪ ಮಾಡಲಿ, ನೆಕ್ಸ್ಟ್ ವೀಡಿಯೋ ಏನು ಮಾಡಲಿ ಅಂತ ನಾನು ಯೋಚನೆ ಮಾಡಬೇಕು. ಅದರಿಂದಲೇ ನನಗೆ 2-3 ವೀಡಿಯೋಸ್ ವೇಸ್ಟ್ ಆಗೋಗುತ್ತೆ, ಏನು ಮಾಡಲಿ ಅಂತ. ಸೊ ಈ ವ್ಲಾಗ್ ಮಾಡೋದ್ರಿಂದ ಏನಿಲ್ಲ, ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ದೀನಿ, ಎತ್ತಿ ಕ್ಯಾಮ್ರಾ ಶುರು ಮಾಡ್ಕೊಬೋದು ಅಷ್ಟೇ. ಸೊ ಅಂದರೆ ಏನೇನೋ ಹೇಳಿದ್ರೆ ನಿಮ್ಗೆ ಜನ ನೋಡೋಲ್ಲ, ಬಟ್ ಅದನ್ನೇ ಸ್ವಲ್ಪ ನಿಮ್ಮ ಕ್ರಿಯೇಟಿವಿಟಿನ ತೋರಿಸ್ಕೊಂಡು ಒಂದು ರೇಂಜಿಗೆ ಮ್ಯೂಸಿಕ್ಕು ಮತ್ತು ನಿಮ್ಮ ಏನು ಫೇಸ್ ಕ್ಯಾಮ್ ಮತ್ತು ಏನು ನೀವೇನೇನು ಶಾರ್ಟ್ಸ್ ತೆಗಿತೀರ, ಸೊ ಆ ಶಾರ್ಟ್ಸ್ನೆಲ್ಲ ನಿಮ್ಮ ವೀಡಿಯೋದಲ್ಲಿ ಕವರ್ ಮಾಡಿದ್ರೆ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿ ನಿಮ್ಮ ವೀಡಿಯೋಸ್ ಇದ್ದರೆ ಆಬ್ವಿಯಸ್ಲಾಗಿ ಎಲ್ಲ ಜನ ನಿಮ್ಮ ವೀಡಿಯೋಸ್ನ ನೋಡಿ ನಿಮಗೆ ಏನೋ ವ್ಯೂಸ್ನ ಕೊಡ್ತಾರೆ ನಿಮ್ಮ ವೀಡಿಯೋಸ್ಗೆ. ಸೊ ಅದೇ ಅಲ್ವಾ ಮೇನು, ನಾವು ವೀಡಿಯೋ ಮಾಡ್ತಾ ಇರೋದೇ ನಮ್ಮ ವ್ಯೂಸ್ಗೋಸ್ಕರ. ಸೊ ಈ ರೀತಿ ನೀವು ನಿಮ್ಮ ವ್ಲಾಗ್ಸ್ ಜರ್ನಿನ ಶುರು ಮಾಡಿಕೊಡಿ ಆಯಿತಾ. ಸೊ ಕನ್ನಡದಲ್ಲಿ ಜಾಸ್ತಿ ವ್ಲಾಗ್ಸ್ ಇಲ್ಲ, ಯು ಕ್ಯಾನ್ ಕ್ರಿಯೇಟ್. ಸೊ ಕನ್ನಡದಲ್ಲೇ ನೀವು ವ್ಲಾಗ್ಸ್ನ ಮಾಡ್ಬೋದು. ಕನ್ನಡ ವ್ಲಾಗ್ಸ್ ಅಂತ ಟೈಪ್ ಮಾಡಿ ಇದೇ ಈಗ ಆಲ್ರೆಡಿ ಇದೆ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ, ನೀವು ಕೂಡ ಮಾಡಿ. ಸೊ ಯಾರ್ಯಾಗಾದರೂ ಕಾಂಟೆಂಟ್ ಕ್ರಿಯೇಷನಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ವ್ಲಾಗ್ಸ್ ಮಾಡಿ. ಸೊ ವ್ಲಾಗ್ಸ್ ಅದು ಸಿಂಪಲ್ ವೇ ಆಫ್ ಬಿಕಮಿಂಗ್ ಅ ಯೂಟ್ಯೂಬರ್ ಆಯಿತಾ. ಸೊ ಯೂಟ್ಯೂಬರ್ ಆಗೋದಕ್ಕೆ ಅದು ಸಿಂಪಲ್ ವೇ ಆಯಿತಾ ವ್ಲಾಗ್ಸ್. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಸೊ ಇದನ್ನು ನೀವು ರೆವೆನ್ಯೂ ಕೂಡ ಆಮೇಲೆ ಜನ್ರೇಟ್ ಮಾಡ್ಕೊಬೋದು. ಇನ್ನು ಸಾರಿ, ಸೌಂಡ್ ಏನೋ ಬಂತು ಅನಿಸುತ್ತೆ, ಇದು ಮೈಕ್ರೋಫೋನ್ ಮಾಡಿಬಿಟ್ಟೆ. ಸೊ ಇದರಲ್ಲಿ ನೀವು ರೆವೆನ್ಯೂ ಕೂಡ ಆರಾಮಾಗಿ ಕ್ರಿಯೇಟ್ ಮಾಡ್ಕೊಬೋದು. ಮತ್ತು ನಿಮ್ಗೆ ಏನಾದರೂ ಫ್ಯೂಚರಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮತ್ತು ಜಾಸ್ತಿ ವ್ಯೂಸ್ ಬರ್ತಾಯಿದ್ರೆ ನಿಮಗೆ ಪೇಯ್ಡ್ ಟೂರ್ಸ್ ಕೊಡ್ತಾರೆ. ನಿಮಗೆ ಅಂದರೆ ಪೇಯ್ಡ್ ಟೂರ್ಸ್ ಕೊಡ್ತಾರೆ ನಿಮಗೆ. ಅಂದರೆ ಈಗ ಟ್ರಾವೆಲ್ ವ್ಲಾಗ್ಸ್ ಏನಾದರೂ ನೀವು ಮಾಡ್ತೀರಾ ಅಂತಂದರೆ ಫ್ರೀ ಏನೋ ಫ್ರೀ ಟ್ರಾವೆಲ್, ಫ್ರೀ ಸ್ಟೇಯಿಂಗ್, ಫ್ರೀ ಫುಡ್ ಎಲ್ಲ ನಿಮಗೆ ಸ್ಪಾನ್ಸರ್ ಬರುತ್ತೆ. ಸೊ ಈ ರೀತಿ ಬೆನಿಫಿಟ್ಸ್ ಇದೆ. ಮತ್ತು ಈಸಿ ಆಫ್ ಕ್ರಿಯೇಟಿಂಗ್ ಅ ವೀಡಿಯೋನೂ ಇದೆ ಇದರೊಳಗೆ. ಅಂದರೆ ತುಂಬ ಈಸಿಯಾಗಿ ನೀವು ವೀಡಿಯೋಸ್ನ ಇದರಲ್ಲಿ ಕ್ರಿಯೇಟ್ ಮಾಡ್ಕೊಬೋದು. ಸೊ ಅದಕ್ಕೆ ಟ್ರೈ ಮಾಡಿ. ಸೊ ಒಂದು 10 ವೀಡಿಯೋಸ್ ಹಾಕಿ ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ನಿಮ್ಮ ವೀಡಿಯೋಸ್ ರನ್ ಆಗ್ತಾಯಿದೆ ಅಂತ. ಏನಾದರೂ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾಯಿದ್ರೆ ಯು ಕ್ಯಾನ್ ಕ್ರಿಯೇಟ್. ಸೊ ಯಾರಾದರೂ ಒಬ್ಬರು ಕೂಡ ಈ ವಿಡಿಯೋನ ನೋಡಿ ಒಂದು ವ್ಲಾಗಿಂಗ್ ಚಾನಲ್ ಶುರು ಮಾಡಿದ್ರೆ ಅಷ್ಟೇ ಸಾಕು ಈ ವಿಡಿಯೋಗೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಇಷ್ಟೇ ಅರ್ಜೆಂಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಬರೋಣ. ಬಾಯ್ ಬಾಯ್.